ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿಂದು ಒಂದು ಸ್ಪೆಷಲ್ ಸಂಡೇ ಸ್ಪೆಷಲ್ ಏನಂತಂದರೆ ಕುರಿ ಬೋಟಿ. ಅದನ್ನು ಯಾವ ಥರ ಮಾಡೋದು ಅಂತ ನಾವು ಈಗ ನೋಡೋಣ. ಚಪಾತಿಗೆ, ಮುದ್ದೆಗೆ, ದೋಸೆಗೆ ಎಲ್ಲನೂ ತಿನ್ಕೋಬೋದು. ನೋಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ಹಾಕಿ. ಇದೇ ಥರ ನೋಡ್ತಾ ಇರಿ. ನಡುವೆ ನಾನೇನು ಚಿಕನ್ ಮಟನ್ ಬಗ್ಗೆ ಏನು ಮಾಡೋಕ್ಕೆ ಹೋಗಲಿಲ್ಲ, ಸೊ ಟೈಮು ಸಿಗ್ತಾ ಇರಲಿಲ್ಲ, ಹಾಗಾಗಿ ಮಾಡಲಿಲ್ಲ. ಈಗ ನೋಡ್ತಾರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೇಗೆ ಮಾಡೋದಂತ ಈಗ ನೋಡ್ತಾ ಹೋಗೋಣ ಒಂದೊಂದಾಗಿ. ಈಗ ಕ್ಲೀನ್ ಮಾಡ್ಕೊಂಡಿರೋ ಬೋಟಿನ ಮೊದಲು ಉಪ್ಪು ಅರಿಶಿನ ಹಾಕಿ ನಾವು ಕುಕ್ಕರಲ್ಲಿ ವಿಸಿಲ್ ಹಾಕ್ಸ್ಕೊಂಡಿದ್ದೀವಿ. ಈಗ ಮಸಾಲೆಗೆ ಒಂದು ಬಾಣಲಿನ ತೊಗೊಂಡು ಎಣ್ಣೆ ಸ್ವಲ್ಪ ಹಾಕಿ ಅದರಲ್ಲಿ ಒಂದಿರುಳ್ಳಿ, ಇಲ್ಲ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಎರಡು ಈರುಳ್ಳಿನ ತೊಗೊಂಡು ಫ್ರೈ ಮಾಡಿ ಅದರಲ್ಲಿ ಕೊಬ್ಬರಿ ಸಹ ಫ್ರೈ ಮಾಡ್ಕೊಂಡಾದ ನಂತರ ಜೀರಿಗೆ ಸ್ವಲ್ಪ ತೊಗೊತೀವಿ. ಜೀರಿಗೆ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಅದರ ಜೊತೆಗೆ ಟೊಮೊಟೊ ಸಹ ನಾವು ತೊಗೊತೀವಿ. ಮತ್ತು ಜೀರಿಗೆ, ಮೆಣಸು, ನೀವು ಸ್ವಲ್ಪ ಖಾರ ಎಲ್ಲ ಜಾಸ್ತಿ ತಿನ್ನೋರಾದರೆ ಮೆಣಸು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನಾನಂತೂ ತಿನ್ನಲ್ಲ, ಅದಕ್ಕೆ ಒಂದು ನಾಲ್ಕು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೊತೀವಿ. ಬೆಳ್ಳುಳ್ಳಿ ಮತ್ತು ನೀವು ಶುಂಠಿ ಅದರಲ್ಲಿ ಹಾಕೋಂಗಿದ್ರೆ ಶುಂಠಿ ಇದರಲ್ಲೇ ಸಹ ಹಾಕ್ಕೋಬೋದು, ಇಲ್ಲ ಅಂತಂದರೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಅಂತಂದರೆ ಇನ್ನು ಮಸಾಲೆ ಎಲ್ಲ ರುಬ್ಬಿ ಆದ್ಮೇಲೆನೂ ನೀವು ತೊಗೋಬೋದು ಫ್ರೈ ಮಾಡೋಕ್ಕೆ. ಈಗ ಇದನ್ನೆಲ್ಲ ಸಹ ನಾವು ಫ್ರೈ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀವಿ. ಇಟ್ಕೊಂಡು ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಮತ್ತು ಫ್ರೆಂಡ್ಸ್, ಯಾರಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ. ನೋಡಿ, ಈ ಥರ ನಾವು ಗ್ರೈಂಡು ಮಾಡಿ ಇಟ್ಕೊಂಡಿದ್ದೀವಿ. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಫಸ್ಟು ನಾವು ಏನು ಮಾಡಿದ್ದೀವಿ ಅಂತಂದರೆ ಇದನ್ನು ಕ್ಲೀನ್ ಮಾಡಿರೋಂಥ ಬೋಟಿನ ನಾವು ಬೇಯಿಸಿ ಒಂದು ಮೂರು ವಿಸಿಲ್ ಹಾಕಿ ಅದೇ ಕುಕ್ಕರ್ಗೆ ಈಗ ಸೋಂಪು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ತಗೊಂಡು ಒಗ್ಗರಣೆಗೆ ಸೋಂಪು ಹಾಕ್ಕೊಂಡು ಅದ್ರ ಜೊತೆಗೆ ಮತ್ತು ಕರಿವೆ ಸೊಪ್ಪು ಹಾಕಿದ ನಂತರ ಈ ಮಸಾಲೆನ ಎಲ್ಲ ತಗೊಂಡು ಫ್ರೈ ಮಾಡ್ಕೊತೀವಿ. ಲೈಟಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ನಾವು ಕುಕ್ಕರ್ಗೆ ಹಾಕಿ ಇಟ್ಕೊಂಡಿರೋಂಥ ಒಂದು ಬೋಟಿನ ಈಗ ಅದನ್ನು ತೂತ್ ಪಟ್ಲಿಗೆ ಹಾಕಿ ಇಟ್ಕೊಂಡಿರ್ತೀವಲ್ಲ, ಅದು ನೀರೆಲ್ಲ ಕೆಳಗಡೆ ಬಂದುಬಿಟ್ಟಿರುತ್ತೆ. ಈಗ ಆ ಬೋಟಿನ ತೊಗೊಂಡು ನಾವು ಇದಕ್ಕೆ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈ ಬೋಟಿ ನಾವು ತೂತ್ ಪಟ್ಲಿಗೆ ಹಾಕಿ ಇಟ್ಕೊಂಡಿರ್ತೀವಲ್ಲ ಮೊದಲೇ ಬೇಯಿಸಿ, ಅದನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು. ಇದಕ್ಕೆ ಸೇರಿಸ್ಕೊಂಡು ನಾವು ತಕ್ಕನಂಗೆ ಎಷ್ಟು ರುಚಿಗೆ ಉಪ್ಪು ಬೇಕಾ, ಏನು ಖಾರ ಎಲ್ಲ ಸರಿ ಇದೆಯಾ ಒಂದ್ಸಲ ಚೆಕ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ವಿಸಿಲ್ ಹಾಕ್ಸ್ಕೋಬೇಕು. ಇಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ ಅಂತಂದರೆ ಒಂದು ವಿಸಿಲು ಎರಡು ವಿಸಿಲ್ ಸಾಕು, ಯಾಕಂದರೆ ಮೊದಲೇ ನಾವು ಬೇಯಿಸಿರ್ತೀವಲ್ಲ ಅದಕ್ಕೆ. ಇಲ್ಲ ಅಂತಂದರೆ ಈಗ ಗರಂ ಮಸಾಲ, ಈಗ ಖಾರ ಪೌಡರು ಮತ್ತು ಮಟನ್ ಮಸಾಲ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ನಾನು ಆಗಲೇ ಶುಂಠಿ ಹಾಕಿರಲಿಲ್ಲ ಸೊ ಈ ಫ್ರೈ ಮಾಡೋಕ್ಕೆ ಮಸಾಲೆಗೆ, ಈಗಲೇ ನಾನು ಶುಂಠಿ ಕೂಡ ನಾನು ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಕೊತೀನಿ. ಆಮೇಲೆ ಇದನ್ನೆಲ್ಲ ಕೂಡ ನಾವು ಮಾಡಿದ ಆದ ನಂತರ ಇದನ್ನು ವಿಸಿಲ್ ಹಾಕ್ಸ್ಕೋಬೇಕು. ಅದೇ ನಾವು ಅದು ಬೆಂದಿದೆಯಲ್ಲ ಅಂತ ನಾವು ನೋಡಿಕೊಂಡು ಅದನ್ನು ವಿಸಿಲು ಹಾಕ್ಸ್ಕೋಬೇಕು. ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ, ಮಟನ್ ಮಸಾಲ, ಶುಂಠಿ ಲಾಸ್ಟಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಅದನ್ನು ಕ್ಯಾಪ್ ಹಾಕಿ ಒಂದು ವಿಸಿಲು ಇಲ್ಲ ಎರಡು ವಿಸಿಲು ಅದನ್ನು ನೀವು ನೋಡ್ಕೊಳ್ಳಿ ಫಸ್ಟು. ಅದು ಏನಾದರೆ ಕುರಿ ಜಾಸ್ತಿ ಬಲ್ತಿದ್ರೆ ಅದು ಏನಾಗುತ್ತೆ ಬೇಯೋದಿಲ್ಲ, ಆವಾಗ ನಾವು ಇನ್ನೊಂದು ವಿಸಿಲ್ ಹಾಕ್ಸ್ಕೋಬೇಕು. ಕುರಿ ಸ್ವಲ್ಪ ಎಳೆದಾದರೆ ನಾವು ಒಂದೇ ವಿಸಿಲ್ ಅಂದರೆ ಫಸ್ಟೇ ಬೇಯಿಸಿರೋದ್ರಿಂದ ಒಂದೇ ವಿಸಿಲ್ ಹಾಕ್ಕೊಂಡ್ರೂ ನಮಗೆ ಸಾಕು. ಈ ಥರ ಮಾಡಿಕೊಂಡು ತುಂಬ ಟೇಸ್ಟಾಗಿರುತ್ತೆ. ಚಪಾತಿಗಾಗಲಿ, ಮುದ್ದೆಗಾಗಲಿ, ದೋಸೆಗಾಗಲಿ ನಾವು ರೈಸ್ ಕೂಡ ತಗೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನೋಡಿದ್ದಕ್ಕಾಗಿ ಥ್ಯಾಂಕ್ಸ್. ನಾನು ನಿಮಗೆ ಒಂದು ಟಿಪ್ ಹೇಳೋದು ಮರ್ತೋಯ್ತು. ಈ ಇದು ಈ ಸಾಂಬಾರಿಗೆ ನೀರು ತುಂಬ ಕಡಿಮೆ ಹಾಕ್ಕೋಬೇಕು, ಅದರಲ್ಲಿ ನೀರು ತುಂಬ ಬಂದುಬಿಡುತ್ತೆ. ಬೇಯಿಸಿಟ್ಕೊಂಡಿರೋಂಥ ಬೋಟಿದು ತೂತ್ ಬಟ್ಲಲ್ಲಿ ಬಗ್ಸ್ತಿಟ್ಕೊಂಡಾಗ ನಮಗೆ ಬಂದಿರುತ್ತಲ್ವ ನೀರು, ಅದನ್ನೇ ನಾವು ಮಿಕ್ಸಿಗೂ ಹಾಕ್ಕೊಂಡು ಸ್ವಲ್ಪ ಮಾತ್ರ ಹಾಕ್ಕೊಂಡು ತೊಳೆದು ಇದಕ್ಕೆ ಹಾಕ್ಕೋಬೇಕು. ನಾವು ತುಂಬ ನೀರು ಕಡಿಮೆ ಹಾಕ್ಕೋಬೇಕು, ಯಾಕಂದರೆ ನೀರು ಬಂದುಬಿಡುತ್ತೆ. ಇದನ್ನು ಒಂದು ಟಿಪ್ ಅದು.